ಇಂದು ಪಿಯು ಕಾಲೇಜ್ ಕೊಟ್ಟೂರಿನಲ್ಲಿ ದ್ವಿತೀಯ ಮತ್ತು ಪ್ರಥಮ ಪಿಯುಸಿ ವ್ಯಾಸಂಗ ಮಾಡಿದ್ದು ನಂದು ಎಸ್ಎಸ್ಎಲ್ಸಿ ಪರ್ಸೆಂಟೇಜ್ ಬಂದು 86 ಆಗೈತಿ ಮತ್ತು ಫಸ್ಟ್ ಪಿಯುಸಿದು 85 ಆಗೈತಿ ನಾನು ದ್ವಿತೀಯ ಪಿಯುಸಿಲಿ ಇವಾಗ ಕೊರೋನಾ ಇರೋದ್ರಿಂದ ಫಸ್ಟ್ ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ಮಾರ್ಕ್ಸ್ ಆಧಾರದ ಮೇಲೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಅದು 92 ಬಂದಿದೆ ಆದರೆ ಮನೆ ಆರ್ಥಿಕ ಪರಿಸ್ಥಿತಿ ಸರಿಗೆ ಇಲ್ಲದೇ ಇರೋದ್ರಿಂದ ನಾನು ಮತ್ತೆ ಇನ್ನೊಂದು ಸತಿ ಕಟ್ಟಿ ಬರಬೇಕು ಅಂತ ಅನ್ಕೊಂಡಿದ್ದೀನಿ 97 98 ಅಂದ್ರೆ ಕೊರೋನಾ ಇರೋದ್ರಿಂದ ಪರೀಕ್ಷೆ ರದ್ದುಗೊಳಿಸಿರೋದ್ರಿಂದ ಮತ್ತೆ ರಿಜೆಕ್ಟ್ ಮಾಡಿ ಬರಬೇಕು ಅಂತ ಅನ್ಕೊಂಡಿದ್ದೀನಿ ನನ್ನ ಹೆಸರು ಜಿ ಪೂಜಾ ನಾನು ದ್ವಿತೀಯ ಇಂದು ಪಿಯು ಕಾಲೇಜ್ ಕೊಟ್ಟೂರಿನಲ್ಲಿ ದ್ವಿತೀಯ ಪಿಯುಸಿ ಓದುತ್ತಿದ್ದೇನೆ ಎಸ್ಎಲ್ಸಿ ಮತ್ತು ಫಸ್ಟ್ ಪಿಯುಸಿ ಆಧಾರದ ಮೇಲೆ ದ್ವಿತೀಯ ಪಿಯುಸಿನಲ್ಲಿ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ ಈ ಕೊರೋನಾ ಟೈಮ್ ನಲ್ಲಿ ನಾನು ದ್ವಿತೀಯ ಪಿಯುಸಿಯಲ್ಲಿ ಚೆನ್ನಾಗಿ ಓದುತ್ತಿದ್ದೇನೆ ಎಲ್ಲ ಟೆಸ್ಟ್ ಗಳಲ್ಲಿ ಕೂಡ ಚೆನ್ನಾಗಿ ಓದುತ್ತಿದ್ದೇನೆ ನಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಯಲ್ಲಿ ಚೆನ್ನಾಗಿ ಇಲ್ಲದಿರುವುದರಿಂದ ನಾನು ದ್ವಿತೀಯ ಪಿಯುಸಿಯಲ್ಲಿ ಚೆನ್ನಾಗಿ ಓದಬೇಕೆಂಬ ಅಂಬಲ ಇತ್ತು ಹಾಗಾಗಿ ಕೊಟ್ಟೂರು ಇದು ಅಲ್ಲ ಇದು ಕೊರೋನಾ ಟೈಮ್ ನಲ್ಲಿ ನಮಗೆ ಎಸ್ಎಸ್ಎಲ್ಸಿ ಮತ್ತು ಫಸ್ಟ್ ಪಿಯುಸಿ ಆಧಾರ ಮೇಲೆ ಕಡಿಮೆ ಅಂಕ 82 ಕೊಟ್ಟರಿಂದ ನಾನು ಹಾಗಾಗಿ 98 ಮಾಡಬೇಕೆಂಬ ಒಂದು ಆಸೆ ಇತ್ತು ಆದರೆ ಇವಾಗ ನನಗೆ ಇದು ಆಸೆಯನ್ನು ಪೂರೈಸಿಲ್ಲ ಹಾಗಾಗಿ ನಾನು ಸೆಕೆಂಡ್ ಪಿಯು ಅಲ್ಲಿ ಕಟ್ಟಬೇಕೆಂದು ಮನೆಯಲ್ಲಿ ಹೇಳಿದ್ದಾರೆ ನಾನು ಕೂಡ ನಾನು ಕಟ್ಟಿದ್ರೆ ನನಗೆ ಒಂದು ನೌಕರಿ ತಗೊಂಬೇಕು ಅಂತ ಅಂಬಲ ಇತ್ತು ಅದಕ್ಕೋಸ್ಕರ ನಾನು ಸೆಕೆಂಡ್ ಪಿಯು ಅಲ್ಲಿ ಕಟ್ಟಿದ್ದೇನೆ ಎಕ್ಸಾಮ್ ನಾನು ಫಲಿತಾಂಶ ಪ್ರಕಟವಾದಾಗ ಎಸ್ಎಸ್ಎಲ್ಸಿ ಅಂಕಗಳು ಮತ್ತೆ ಪ್ರಥಮ ಪಿಯುಸಿ ಅಂಕಗಳನ್ನು ಮಾನದಂಡವಾಗಿ ಕ್ರೋಡೀಕರಿಸಿದೆ ಈಗ ನಮ್ಮಲ್ಲಿ ಸುಮಾರು 104 ಜನ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ಫಲಿತಾಂಶವನ್ನು ತಿರಸ್ಕರಣೆ ಮಾಡಿದ್ದಾರೆ ಕೆಲವು ವಿಷಯಗಳಲ್ಲಿ ಉದ್ದೇಶ ಏನಂದ್ರೆ ಅತ್ಯುತ್ತಮ ಅಂಕಗಳನ್ನು ಪಡೆಯಲೇಬೇಕಾದ ಅನಿವಾರ್ಯತೆ ಇದೆ ಕೆಲವು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ ಎಸ್ಎಸ್ಎಲ್ಸಿಯಲ್ಲಿ ಕಡಿಮೆ ಪರ್ಸೆಂಟೇಜ್ ಇದ್ದು ಫಸ್ಟ್ ಪಿಯುಸಿಯಲ್ಲಿ ಒಂದು ಸ್ವಲ್ಪ ಮೀಡಿಯಂ ಪರ್ಸೆಂಟೇಜ್ ಇರುತ್ತೆ ಅವು ಎರಡನ್ನು ನಾವು ಮರ್ಜ್ ಮಾಡಿದಾಗ ಸಹಜವಾಗಿ ವಿದ್ಯಾರ್ಥಿ ನಿರೀಕ್ಷಿತ ದ್ವಿತೀಯ ಪಿಯುಸಿ ಫಲಿತಾಂಶ ಬರದೇ ಇರೋದು ಮತ್ತೆ ಮುಂದಿನ ದಿನಗಳಲ್ಲಿ ಯಾವುದಾದರೂ ಜಾಬಿಗೆ ಹೋಗಬೇಕಂದಾಗ ದ್ವಿತೀಯ ಪಿಯುಸಿ ಅಂಕಗಳು ಮಾನದಂಡವಾಗೋದ್ರಿಂದ ನಮ್ಮಲ್ಲಿ ಬಹುತೇಕ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಲ್ಲೇ ಇಂದು ಪಿಯು ಕಾಲೇಜಿನಲ್ಲಿ 104 ವಿದ್ಯಾರ್ಥಿಗಳು ಫಲಿತಾಂಶವನ್ನು ತಿರಸ್ಕರಣೆ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಸಮ್ ಸ್ಟೂಡೆಂಟ್ಸ್ 94 ಬಂದಿರೋ ಸಬ್ಜೆಕ್ಟ್ಸ್ ಅನ್ನು ರಿಜೆಕ್ಟ್ ಮಾಡಿದ್ದಾರೆ ಸಮ್ ಸ್ಟೂಡೆಂಟ್ಸ್ 91 ಅಬೌವ್ 90 ಇರೋ ಸ್ಟೂಡೆಂಟ್ಸ್ ಕೂಡ ಸಬ್ಜೆಕ್ಟ್ಸ್ ಅನ್ನು ರಿಜೆಕ್ಟ್ ಮಾಡಿದ್ದಾರೆ ಉದ್ದೇಶ ಏನಂದ್ರೆ ಮೋರ್ ದನ್ 95% 96% ಮಾಡಬೇಕನ್ನೋದು ವಿದ್ಯಾರ್ಥಿಗಳ ಉದ್ದೇಶ ಸರ್ ಮೇಲಾಗಿ ಚೆನ್ನಾಗಿ ಓದಿದ್ದಾರೆ ಸರ್ ಓದಿದ್ದಾರೆ ಅವರೊಂದು ಆತ್ಮವಿಶ್ವಾಸದಿಂದನೇ ಪರೀಕ್ಷೆಯನ್ನು ಬರೀತಾರೆ ಕೋವಿಡ್ ಅಂತ ಒಂದು ನಿಯಮಗಳು ಬಂದಿರೋದ್ರಿಂದ ಪರೀಕ್ಷೆ ರದ್ದಾಗಿದ್ದು ಆದರೆ ಈಗ ಮತ್ತೆ ಎಸ್ಎಸ್ಎಲ್ಸಿ ಮತ್ತೆ ದ್ವಿತೀಯ ಪಿಯುಸಿ ಪ್ರಥಮ ಪಿಯುಸಿಯನ್ನು ಮಾನದಂಡ ಮಾಡಿ ನಮ್ಮಲ್ಲೂ ಕೂಡ ಕಲಾ ವಿಭಾಗದಲ್ಲಿ 4 ವಿದ್ಯಾರ್ಥಿಗಳು 600 ಅಂಕಗಳನ್ನು ಪಡೆದಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ 2 ವಿದ್ಯಾರ್ಥಿಗಳು 600 ಅಂಕಗಳನ್ನು ಪಡೆದಿದ್ದಾರೆ